ನಮಸ್ಕಾರ ರೀ ಇವತ್ತು ಬಟಾಟೆ ಪಲ್ಯ ಹೆಂಗೆ ಮಾಡೋದು ರೀ ಜೋಳದ ರೊಟ್ಟಿಯಾಗ ನಾವು ಇದೇ ಥರ ರೀ ಜೋಳದ ರೊಟ್ಟಿಯಾಗ ಅದರ ಮಾಡ್ಕೊಂಡು ಅಂತೇವ್ರಿ ನಾವು ಭಾಳ ರುಚಿ ಇರ್ತೈತೆ ರೀ ಅದನ್ನ ಹೆಂಗೆ ಮಾಡೋದು ನೋಡೋದು ಬರ್ರಿ ಭಾಳ ಕಡಿಮೆ ಟೈಮ್ದಾಗೂ ಆಗ್ತೈತಿ ಮೊದಲಿಗೆ ಮೂರು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಿಪ್ಪಿ ತೆಗೀದನ್ನು ಸಣ್ಣದಾಗಿ ಹೆಂಚ್ಕೊಂಡು ನೀರಾಗೆ ಹಾಕಿಟ್ಟೈತಿರಿ ಇಲ್ಲಾಂದ್ರೆ ಕಪ್ಪಾಕ್ಬಿಡ್ತಾವೆ ಅದಾದಮೇಲೆ ಒಂದು ಚಮಚದಷ್ಟು ಎಣ್ಣೆ ಬೇಕು ರೀ ಒಂದು ಚಮಚದಷ್ಟು ಸಾಸಿವೆ ಒಂದು ಚಮಚ ಜೀರಿಗೆ ಆಮೇಲೆ ಒಂದು ಹೆಸಳಷ್ಟು ಕರಿಬೇವನ್ ರೀ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳತ್ತಿ ಆಮೇಲೆ ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳತ್ತಿ ಒಂದು ಚಮಚ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಮಸಾಲೆ ಖಾರ ಅಂತೂ ಬೇಕ ಬೇಕಲ್ರಿ ಅರ್ಧ ಚಮಚದಷ್ಟು ಅರಿಶಿನ ಅದಾದಮೇಲೆ ಹಸಿ ಗುರ್ಯಾಳು ಪುಡಿ ಅಥವಾ ಹುಚ್ಚಳ ಪುಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡಿರಿ ಈಗ ನಮ್ಮ ಹತ್ತಿ ಒಗ್ಗರಣೆ ಹಾಕತ್ತಾರ ಪಲ್ಯಕ್ಕೆ ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತಾರ್ರೀ ಎಣ್ಣೆ ಕಾದ ಮೇಲೆ ಒಂದು ಚಮಚದಷ್ಟು ಸಾಸ್ವಿ ಒಂದು ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತಾರ್ರೀ ಅದಾದಮೇಲೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಏನು ಕಟ್ ಮಾಡಿ ಇಟ್ಕೊಂಡಿತ್ತಲ್ರಿ ರೀ ಅದನ್ನು ಕೂಡ ಸೇರಿಸ್ಕೊಳತ್ತಾರು ಒಂದು ಹೆಸಳು ಕರಿಬೇವ್ ಸೇರಿಸ್ಕೊಳತ್ತಾರೀ ಅರ್ಧ ಚಮಚಾದಷ್ಟು ಅರಿಶಿನ ರೀ ಈಗ ಒಗ್ಗರಣೆನ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಉಳ್ಳಾಗಡ್ಡಿ ಏನು ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿ ಜಸ್ಟ್ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಷ್ಟ ಈಗ ನೆಕ್ಸ್ಟು ಟೊಮೆಟೊ ಸೇರಿಸ್ಕೊಳತ್ತಾರು ಟೊಮ್ಯಾಟೊನು ಕೂಡ ಲೈಟಾಗೆ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊ ರುಚಿ ರೀ ಒಗ್ಗರಣೆಗೆ ಮೊದಲಿನ ಕಾಲದಾಗೆಲ್ಲ ಟೊಮೆಟೊ ಹೆಚ್ಚು ಬಳಸ್ತಿರ್ಲಿಲ್ಲ ಹುಣಸೆ ರಸ ಬಳಸ್ತಿದ್ರು ಅದಂತೂ ಆರೋಗ್ಯಕ್ಕೆ ಭಾಳ ಚಲೋ ರೀ ಹುಣಸೆ ರಸ ಈಗ ಬರ್ತಾ ಬರ್ತಾ ಎಲ್ಲರೂ ಟೊಮ್ಯಾಟೊ ಯೂಸ್ ಮಾಡತ್ತಾರೋ ಸೊ ಲೈಟಾಗಿ ಟೊಮ್ಯಾಟೋನ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದು ಚಮಚದಷ್ಟು ಸಕ್ಕರೆ ಸೇರಿಸ್ಕೊಳತ್ತಾರು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾರ್ರಿ ಸಕ್ಕರೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಒಗ್ಗರಣೆನ ಒಂದ್ರು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಗ್ಗರಣೆ ರೆಡಿ ಆಯಿತು ನೆಕ್ಸ್ಟು ಹೆಂಚ್ಕೊಂಡಿರುವಂಥ ಆಲೂಗಡ್ಡೆನ ಸೇರಿಸ್ಕೊಳತೈತಿ ಸಿಪ್ಪೆ ತೆಗೆದು ಮಾಡಬಾರ್ದ್ರಿ ಅಷ್ಟು ಟೇಸ್ಟ್ ಆಗೋಂಗಿಲ್ಲ ಸಿಪ್ಪೆ ತೆಗೆದ ಮಾಡಿದ್ರೆ ಟೇಸ್ಟ್ ಈ ಪಲ್ಯ ಈಗ ಮಸಾಲೆ ಖಾರ ಸೇರಿಸ್ಕೊಳತ್ತಾರು ಅನುಗುಣವಾಗಿ ಮಸಾಲೆ ಖಾರ ಸೇರಿಸ್ಕೋಬೇಕಾಗ್ತತಿ ಎಲ್ಲ ಕಡೆ ಮಸಾಲೆ ಖಾರ ಮಾಡೋಂಗಿಲ್ಲ ಕೆಲವೊಂದು ಕಡೆ ಮಸಾಲೆ ಖಾರ ಅಂದರೆ ಏನೂ ಗೊತ್ತಿರೋದಿಲ್ಲ ರೀ ಹೇಳಿ ಸೊ ಮಸಾಲೆ ಖಾರ ಇಲ್ಲ ಅಂದ್ರೆ ನೀವು ಅಚ್ಚ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಸೇರಿಸಿ ಈ ಪಲ್ಯ ಮಾಡಿದ್ರೆ ಸೇಮ್ ಟೇಸ್ಟ್ ಕೊಡ್ತತ್ರಿ ಸೇಮ್ ರುಚಿ ಬರ್ತತಿ ಈಗ ಖಾರದ ಪುಡಿನ ಚೆನ್ನಾಗಿ ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡತ್ತಾರು ಮಸಾಲೆ ಖಾರನ ಎಲ್ಲ ಅಂಟ್ಕೋಬೇಕ್ರಿ ಮಸಾಲೆ ಒಗ್ಗರಣೆ ಎಲ್ಲ ಆಲೂಗಡ್ಡೆ ಜೊತೆ ಅಲ್ಲಿವರೆಗೂ ಚೆಂದಾಗೆ ಮಿಕ್ಸ್ ಮಾಡಾಕತ್ತಾರೋ ನೆಕ್ಸ್ಟು ಒಂದು ಸಣ್ಣ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳತ್ತಾರ್ರೀ ನೀರೇನು ಭಾಳ ಬೇಕಾಗಂಗಿಲ್ಲ ಈ ಪಲ್ಯಕ್ಕೆ ಸ್ವಲ್ಪೇ ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕು ರೀ ಯಾಕಂದ್ರೆ ಆಲೂಗಡ್ಡೆ ಬೇಗ ಕುದ್ಬಿಡ್ತಾವ ಭಾಳ ನೀರು ಹಾಕಿದ್ರೆ ಪಲ್ಯ ನೀರು ನೀರು ಆಗ್ತೈತಿ ಈಗ ನೋಡಿರಿ ಮುಚ್ಚಳ ಮುಚ್ಚಿ ಒಂದು ಎಂಟು ನಿಮಿಷ ಮೀಡಿಯಂ ಉರಿ ಒಳಗೆ ಆಲೂಗಡ್ಡೆನ ರೀ ಈಗ ನೋಡಿರಿ ಎಂಟು ನಿಮಿಷ ಆಯಿತು ನಮ್ಮತ್ತಿ ನೋಡತ್ತಾರೆ ಯಾವ ರೀತಿ ಪಲ್ಯ ಬಂದೈತೆ ಅಂತೇಳಿ ಮುಚ್ಚಳ ತೆಗೆದು ನೋಡಿರಿ ಫೈನಲ್ ಆಗಿ ಪಲ್ಯ ರೆಡಿ ಆಗೈತಿ ಇಷ್ಟಾದರೂ ನೀರು ನೀರು ಇರಬೇಕ್ರಿ ಇಲ್ಲ ಅಂದ್ರೆ ಒಂಥರ ಡ್ರೈ ಅನಿಸ್ತದೆ ಪಲ್ಯ ಭಾಳ ಉದ್ರ ಉದ್ರ ಅನಿಸ್ತಿ ಸ್ವಲ್ಪ ಲೈಟಾಗಿ ರಸ ಇದನ್ನು ಟೇಸ್ಟ್ ಪಲ್ಯಕ್ಕೆ ಮತ್ತು ಹೋಳನ್ನು ನೀವು ಇದಕ್ಕಿಂತ ಸಣ್ಣದಾಗಿನೂ ಹೆಂಚ್ಕೋಬೋದು ಕೆಲವೊಂದು ಸರಿ ಟೈಮ್ ಇರೋದಿಲ್ಲ ರೀ ಯಾವ ಪಲ್ಯ ಮಾಡ್ಬೇಕು ಅನ್ನೋದು ತೋರಿಸ್ತೀರ ಹಂಗಿಲ್ಲ ಅಂಥ ಟೈಮ್ನಾಗ ಇದನ್ನು ನೀವು ಆರಾಮಾಗಿ ಮಾಡ್ಬೋದು ಈಗ ಫೈನಲ್ ಆಗಿ ಹುಚ್ಚಾಳ ಪುಡಿನ ಅಥವಾ ಗುರಿಯಳ ಪುಡಿನ ಸೇರಿಸ್ಕೊಳತ್ತಾರ ಉತ್ತರ ಕರ್ನಾಟಕದ ಪಲ್ಯಗಳದ್ದಾಗ್ರಿ ಶೇಂಗಾ ಪುಡಿ ಗುರೇಳು ಪುಡಿ ಹಾಕಿದ ಅದು ಅಡುಗೆನ ಆಗಂಗಿಲ್ಲ ರೀ ಪಲ್ಯಗಳು ಆಗಂಗಿಲ್ಲ ನೋಡಿರಿ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ರೆ ಬಟಾಟಿ ಪಲ್ಯ ಅಥವಾ ಆಲೂಗಡ್ಡೆ ಪಲ್ಯ ಅದು ಕೂಡ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ರೆಡಿ ಆದಂಗೆ ನೋಡಿರಿ ಬಟಾಟಿ ಪಲ್ಯ ಹೆಂಗೆ ಮಾಡೋದಕ್ಕೆ ನೋಡ್ಕೊಂಡಿರಲ್ರಿ ನಾವು ಮನೆಯಾಗ ಏನೋ ಕಾಯಿ ಪಲ್ಯ ಇದನ್ನ ಮಾಡ್ತಿದ್ದೀವಿ ರೀ ರೊಟ್ಟಿ ಚಪಾತಿಯಾಗ ಎಲ್ಲದ್ರಾಗು ಚಲೋ ಬರ್ತೈತ್ರಿ ಏನೋ ಆದರೂ ನಮ್ಮ ಹಳೆ ಅಡುಗೆನೂ ನಮ್ಗೆ ರುಚಿ ಇದೆ ಈ ಅಡುಗೆ ಇಷ್ಟೇ ನೋಡ್ರಿ ಮತ್ತೆ ಸಿಗೊಂಡ್ರಿ ಮತ್ತೊಂದು ಹೊಸ ಅಡಿಗೆ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ಸೆರಣ್ ರೀ